ಒಬ್ಬ ತಮ್ಮ ನಮಗೆ ಪವರ್ ಅಂತವನು ಪವರೇ ಹೋದ್ಮೇಲೆ ನಾವು ಬಲ್ಪ್ ಏನ್ ಮಾಡೋಕ್ಕಾಗುತ್ತೆ ಅಂತ ಅನ್ಕೊಂಡು ಅವತ್ತು ಮಲಗಿದ್ದಾನೆ. ಅವನ ಸುತ್ತಮುತ್ತ ಯಾರಿದ್ರು ಅಂದರೆ ಮೂರು ಶಕ್ತಿಗಳು, ರಾಜ್ಯದ ಪೊಲೀಸ್ನವರು, ಸರ್ಕಾರದವರು, ಅಭಿಮಾನಿಗಳು, ಮೀಡಿಯಾದವರು ಎಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಬಿಟ್ಟ ಮೂರು ದಿನ. ಸರಿ, ಈ ನೋವು ನಮ್ಮ ಅಪ್ಪ ಅಮ್ಮನ ಹೇಳ್ಕೊಂಡಂದ್ರೆ ತಗೊಂಡು ಅಲ್ಲೇ ಮಲಗಿಸ್ಬಿಟ್ರೆ ಅಂತ. ನಾನು ಶಿವಣ್ಣನ ಮುಖ ನೋಡಿದೆ ಫಸ್ಟು. ನಮಗೆ ಒಂಥರ ನಾಚಿಕೆ ಆಗ್ಬಿಟ್ಟಿಬ್ರು ಮುಖ ನೋಡ್ಕೊಳ್ಳೋಕ್ಕೆ. ಏನಯ್ಯ, ನಾವಿಬ್ರು ಇವ್ರನ್ನ ಕಳಿಸ್ಕೊಡ್ಬೇಕಾ, ಈ ಥರ ಒಂದು ದಿನ ಬೇಕೇ ನಮಗೆ ಅಂತ ಕನ್ನಡಿನ ನಮ್ಮ ಮುಖ ನೋಡ್ಕೊಳಕ್ಕೆ ಬೇಜಾರಾಗುತ್ತೆ. ಭಾರಿ ಕಷ್ಟ ಆಗುತ್ತೆ ಮುಖ ನೋಡ್ಕೊಳಕ್ಕೆ. ಅಯ್ಯ, ನೀನು ಅವನಿಗೆ ಪೇಸ್ ಮೇಕರ್ ಅಷ್ಟೇ, ನೀನು ಬದುಕಬೇಕಾ, ಅವನ್ನ ಕಳಿಸ್ಬಿಟ್ಟ ನೀನು ಅಂತ ಭಾಳ ಕಷ್ಟ ಆಗುತ್ತೆ. ನಾಚಿಕೆ ಆಗುತ್ತೆ ಬದುಕಕ್ಕೆ. ಮುಖ ನೋಡಿದ್ರೆ ನಿನ್ನ ಜನ್ಮಕ್ಕೆ ಇಷ್ಟು ದಿನ ಇದೆಯಲ್ಲ ನೀನು ಅಂತ ಅನಿಸ್ಬಿಡ್ತೀನಿ. ನನಗೆ ಭಾಳ ಕಷ್ಟ ಆಗುತ್ತೆ ಅವನು ನೋಡಿದ್ರೆ. ಅವನ್ ಇದೇ ಸ್ಟೇಜಲ್ಲಿ, ಇದೇ ವೇದಿಕೆ, ರಾಜ್ಕುಮಾರ್ ಫಂಕ್ಷನ್ಗೆ ನನ್ನ ಆಯ್ಸ್ ನಿನ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಏನು ಮಾಡ್ದೆ ನೋಡಿ, ಅವನ ಆಯ್ಸ್ ನನಗೆ ಕೊಟ್ಬಿಟ್ಟು ಹೋಗುತ್ತ. ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ, ಹೇಗಾದ್ರೆ ಮಾಡಿ ನನ್ನ ಕಳಿಸಿ ಅವ್ನು ಕರೆಸ್ಕೊಬಿಡಿ ಪ್ಲೀಸ್. ಭಾರಿ ಕಷ್ಟ ಆಗುತ್ತೆ ನನಗೆ. ನಾನು ಹೇಳೋದಿರೋದು ಅಂದ್ರೆ, ಆದ್ರೆ ಪುನೀತ್ ಅವ್ರನ್ನ ಊತಿಲ್ಲ, ಬಿತ್ತಿದ್ದೀವಿ. ನೂರಾರು ಪುನೀತ್ ಹೃದಯ ಇರೋರು ಬರ್ತಾರೆ, ಅದೊಂದು ಮಾತ್ರ ನನ್ಗೆ ಅನ್ಸುತ್ತೆ. ಏನೇ ಇವನು ಬರ್ತಾ, ನನ್ನ ತಮ್ಮನಾಗ ಬಂದ, ಹೋಗ್ತಾನೆ ಮಪ್ಪನಾಗ ಹೋಗ್ಬಿಟ್ಟಾಡಿ ಅವನು, ನನ್ನ ತಮ್ಮನಾಗ ಬಂದ. ಅವನು ಏನು ಮಾಡಬೇಕು ಮುಂದೆ, ನೀನು ನಿಮ್ಮ ಅಣ್ಣ ಹೇಗೆ ಬದುಕಬೇಕಂತ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ಬಂದ್ಬಿಟ್ಟು ನನ್ನ ಕಂದ, ಬಂದ್ಬಿಡು ಕಂದ, ನಾನು ಬರ್ತೀನಿ ಅಲ್ಲ, ನೀನು ಬಂದ್ಬಿಡು ನನ್ನ ಮಗನೇ, ಸಾರಿ ಕ್ಷಮಿಸ್ಬಿಡಿ, ನಾನು ಏನಾದ್ರು ತುಂಬ ತುಂಬ ನೊಂದ್ಕೊಂಡ್ಬಿಡಿ. 20 ದಿನ ತಡ್ಕೊಂಡಿದ್ದೆ ನಾನು, ನೊಂದ್ಕೊಂಡ್ರೆ ಅಪ್ಪು ಹೆಂಡತಿ ಅಪ್ಪು ಮಕ್ಕಳು ನೊಂದ್ಕೊಂಡ್ರೆ ಅಂತ ಭಾಳ ನಾನು ತಡ್ಕೊಂಡೇ ಇದ್ದೆ. ಇವತ್ತು ಆಗಲಿಲ್ಲ ಇಲ್ಲ, ಹ್ಯಾಂಗೆ ನಮ್ಮ ಕುಟುಂಬದವ್ರನ್ನ ಬಂದ್ಬಿಟ್ರಿ. ಸರಿ, ನಾನು ಒಂಚೂರು ಹತ್ಕೊಳ್ಳೋಣ, ಯಾರು ಒಂಚೂರು ಭಾಳ ಕಮ್ಮಿ ಮಾಡೋಣ ಅಂತ ಮಾಡಿದೆ. ಇಲ್ಲ ರೀ, ಇದು ಹೀಗೆ ಕೊನೆಯವರೆಗೂ ಜೊತೆಗೆ ಇರುತ್ತೆ. ಆ ದೇವರಲ್ಲಿ ನಾನು ಮರೆಯೋಕ್ಕೆ ಶಕ್ತಿ ಕೊಡಿ ಅಂತ ಕೇಳಲ್ಲ, ಈ ನೋವು ಜೊತೆಗೆ ಹೋಗೋಕ್ಕೆ ಒಂದು ಶಕ್ತಿ ಕೊಡು ಅಂತ ಕೇಳ್ಕೊತೀನಿ. ಅವನು ಇಲ್ಲಿದ್ದಾನೆ, ನನಗೆ ಹಾಕ್ಸ್ಬಿಟ್ಟು ಹೋಗಿದ್ದಾನೆ ಅವನು, ಅವನು ಇಲ್ಲೇ ಇದ್ದಾನೆ. ಎಲ್ರಿಗೂ ನಮಸ್ಕಾರ.